ನಮಸ್ಕಾರ ಎಲ್ಲರಿಗೂ. ಎಲ್ಲರ ಮನಸ್ಸಲ್ಲಿ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಅಸ್ಪಷ್ಟ ಕನಸುಗಳಿರ್ಬೋದು ಅಥವಾ ಅಸ್ಪಷ್ಟ ಆಸೆಗಳಿರ್ಬೋದು. ಅವಾಗ ಮೈಂಡ್ ಥಿಂಕ್ ಮಾಡುತ್ತೆ, ಈ ಜಾಗ ನಿಜವಾಗ್ಲೂ ಯಾರಿಗೆ ಸೇರಿದ್ದು, ಆಮೇಲೆ ಇದು ನನ್ನಿಂದ ಏನೋ ದೂರದಲ್ಲಿರ್ತಕ್ಕಂಥ ಜಾಗ ಅಂತ ಅನಿಸಿದ್ರು ಕೂಡ ಇದೇನೋ ನನ್ನ ಒಳಗಡೆ ಆಗ್ತಾ ಇದೆಯಲ್ಲ ಅನ್ನುವಂಥ ಮನೋಭಾವ ನಮಗೆ ಕಾಡ್ತಾ ಹೋಗುತ್ತೆ. ಆಮೇಲೆ ಇಷ್ಟೆಲ್ಲ ಆಗ್ತೆ ಮನಸ್ಸು ಇನ್ನೂ ಒಂದು ಚಿಂತನೆ ಮಾಡ್ತಾ ಹೋಗುತ್ತೆ. ಅದೇನು ಅಂತಂದ್ರೆ, ಈ ಜಾಗಕ್ಕೆ ಹೇಗೆ ಹೋಗೋದು, ಇದೆಲ್ಲ ವಿದ್ಯಮಾನ ಯಾಕೆ ನನ್ನ ಒಳಗೆ ನಡೀತಾ ಇದೆ, ಅದನ್ನು ಹೇಗೆ ಮುಟ್ಟೋದು ನಾನು ಅಂತ. ಈ ಥರ ಪ್ರಶ್ನೆಗಳು ಮತ್ತು ಈ ಥರ ಗೊಂದಲ ಕ್ರಿಯೇಟ್ ಆಗ್ತಾ ಇರುವಾಗ ಲೈಟ್ನಿಂಗ್ ಥರ ಒಂದು ಮನಸ್ಸಲ್ಲಿ ಬರ್ತಕ್ಕಂಥ ಒಂದು ವಿದ್ಯಮಾನವೇ ಅಫರ್ಮೇಷನ್ಸ್ ಅಂತ. ನಾನು ಯಾವುದು ಆಗಿಲ್ವೋ, ನಾನು ಯಾರು ಆಗಿಲ್ವೋ, ನನಗೆ ಯಾವುದು ಸಿಕ್ಕಿಲ್ವೋ, ಅದನ್ನು ಪಡೆಯೋಕೆ ಒಂದೇ ಒಂದು ಸಣ್ಣ ಬ್ರಿಡ್ಜಿನ ಥರ ಒಂದು ಬದಲಾವಣೆ ಬೇಕು, ಒಂದು ಸಣ್ಣ ಒಂದು ದಾರಿ ಬೇಕು. ಆ ದಾರಿಯೇ ಅಫರ್ಮೇಷನ್ಸ್ ಅಂತ. ಅಫರ್ಮೇಷನ್ಸ್ ಅಂತಂದರೆ, ನನಗೆ ಯಾವುದು ಇಲ್ಲವೋ, ನಾನು ಯಾವುದು ಆಗಿಲ್ಲವೋ, ನಾನು ಯಾವುದನ್ನು ಪಡೆಯಬೇಕಂತಂದಿದ್ದೇನೋ ಅದು ಆಲ್ರೆಡಿ ನನ್ನ ಹತ್ರ ಇದೆ, ಅದನ್ನು ನಾನು ಆಲ್ರೆಡಿ ತಗೊಂಡಿದ್ದೀನಿ, ಅದನ್ನು ನಾನು ಆಲ್ರೆಡಿ ಆಗಿದ್ದೀನಿ ಅಂತ ಭಾವಿಸ್ತಕ್ಕಂಥ ಒಂದು ಪರಿ. ಇದು ಬರೀ ಭಾವನೆ ಅಲ್ಲ, ಇದು ಬರೀ ಸುಮ್ಮನೆ ಅನ್ಕೊಂಬಿಡೋದಲ್ಲ. ಈ ಅಫರ್ಮೇಷನ್ಸ್ ಅಂತಂದರೆ ನಿಜವಾಗ್ಲೂ ನಾನು ಹೇಳ್ತಕ್ಕಂಥ ಆ ಒಂದು ಅಸ್ಪಷ್ಟ ಕನಸಿನ, ಆ ಅಸ್ಪಷ್ಟ ಆಸೆಯ ಜಗತ್ತಿಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗೋದು. ನಮಸ್ಕಾರ ಎಲ್ಲರಿಗೂ. ಮೊದಲೇದಾಗಿ ಅಫರ್ಮೇಷನ್ಸ್ ಅಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಆಮೇಲೆ ನಾನು ಇದನ್ನು ನನ್ನ ಲೈಫಲ್ಲಿ ಹೇಗೆ ಯೂಸ್ ಮಾಡಿದೆ ಈ ಅಫರ್ಮೇಷನ್ಸ್ಗಳನ್ನು, ಮತ್ತು ಮಾಡಿದಾಗ ಏನು ಬದಲಾವಣೆಗಳಾಯಿತು, ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾನು ಎಕ್ಸಾಂಪಲ್ ಸಮೇತ ಕೊಡ್ತಾ ಹೋಗ್ತೀನಿ. ಸುಮ್ಮನೆ ಮಾತಾಡ್ಬಿಡೋದಲ್ಲ, ಈತ ಹಿಂಗಾಗುತ್ತೆ ಅಂತ ಹೇಳಿ. ಮೊದಲದಾಗಿ ನಾವು ಡೆಫಿನೇಷನನ್ನು ನೋಡ್ತಾ ಹೋದಾಗ, ಅಫರ್ಮೇಷನ್ಸ್ ಅಂತಂದರೆ ಒಂದು ಪಾಸಿಟಿವ್ ಆಗಿರತಕ್ಕಂಥ ಒಂದು ನಂಬಿಕೆ ನಮ್ಮೊಳಗಡೆ ಬರಬೇಕಾಗಿರುತ್ತೆ. ಅದನ್ನು ಪದೇ 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 ಒಂದು ಹೇಳಿಕೆಯನ್ನು ನಾವು ಸೆಲ್ಫಾಗಿ ಹೇಳ್ಕೊಳ್ಳೋದ್ರ ಮೂಲಕ ಅದನ್ನು ಲೈಕ್ ಮೈಂಡಿಗೆ ಒಪ್ಪಿಸ್ಬಿಟ್ಟು ಆ ಒಂದು ಬದಲಾವಣೆಯೇ ನಾನಾಗಿದ್ದೀನಿ ಅಂತ ಅಂತ ಅನ್ಕೊಳ್ಳೋ ಒಂದು ಪರಿ ಅದು. ಆಯಿತಾ, ಬರೀ ಸುಮ್ಮನೆ ಅನ್ಕೊಂಬಿಡ್ತೀನಿ ಅದಾಗುತ್ತೆ ಅನ್ನೋದಲ್ಲ, ಅಥವಾ ಆಗ್ಬಿಟ್ಟಿದೆ ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಲೈಫಲ್ಲಿ ಅಂತಲ್ಲ. ಎರಡೂ ಕಡೆಯಿಂದ ವರ್ಕ್ ಆಗಬೇಕಿದೆ. ಫಸ್ಟು ಅದು ಏನು ವ್ಯಕ್ತಿ ಅಥವಾ ಅದೇನು ಒಂದು ಸ್ಟೇಟಿಗೆ ನಾವು ಹೋಗ್ಬೇಕಾಗಿರುತ್ತೆ, ಅದನ್ನು ನಾವು ಪದೇ 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 ಹೇಳ್ಕೊಳ್ಳೋದು. ಆ ಹೇಳ್ಕೊಂಡಾಗ ಆರ್ಟಿಫಿಷಿಯಲ್ ಅನಿಸ್ಬಾರ್ದು, ಅದು ಏನೋ ಒಂದು ಸೆಂಟೆನ್ಸ್ ಹೇಳ್ತಿದ್ದೀನಿ ಅಂತ ಅನಿಸ್ಬಾರ್ದು. ಅದು ನಿಜವಾಗ್ಲೂ ಆಗಿದ್ದಾಗ ಹೇಗೆ ಫೀಲ್ ಆಗುತ್ತಲ್ಲ ಹಾಗೆ ಫೀಲ್ ಆಗ್ತಾ ಬರಬೇಕು. ಈ ಅಫರ್ಮೇಷನ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನಾವು ನ್ಯೂರೋಸೈನ್ಸ್ ಅಲ್ಲಿ ನಾವು ನೋಡ್ತಾ ಹೋದಾಗ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ಬರುತ್ತೆ. ಏನಿದೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ, ನಾವು ಹೆಸರೇ ಕೇಳಿದಂಗೆ ಪ್ಲಾಸ್ಟಿಕ್ ಅಂದ್ರೆ ಹಿಂಗಂದ್ರೆ ಮುದುಡ್ಬಿಡುತ್ತೆ ಅಂತ. ಅಂದ್ರೆ ಈಗ ಬೇಗ ಒಂದು ಹವ್ಯಾಸನ ಬೆಳೆಸ್ಕೋ, ಅಥವಾ ನಾಳೆ ಬೆಳಿಗ್ಗಿಂದ 5 ಗಂಟೆಗೆ ಎದ್ಬಿಡು, ಅಥವಾ ನಾಳೆಯಿಂದ ಒಂದು ಕಷ್ಟ ಒಂದು ರನ್ನಿಂಗ್ ಹೋಗು 20 ಕಿಲೋಮೀಟರ್, ಅಥವಾ ಏನೋ ಒಂದು ಇದ್ದಕ್ಕಿದ್ದಂಗೆ ಒಂದು ಸಿಇಒ ಪೊಸಿಷನ್ಗೆ ಯಾವ ತರ ರೆಸ್ಪಾನ್ಸಿಬಿಲಿಟಿ ಆ ತರ ಮಾಡು ಅಂತ ಹೇಳಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಂದ್ರೆ ಅವನಿಗೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಒಂದೇ ಸಲಕ್ಕೆ ಬದಲಾವಣೆಗೆ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಯಾಕೆ ಹೀಗಾಗುತ್ತೆ ಅಂತ ನಾವು ನೋಡ್ತಾ ಹೋದಾಗ, ಚಿಕ್ಕ ವಯಸ್ಸಾಗಿಂದ ಏನೇನೇನೇನು ಪ್ರೋಗ್ರಾಮ್ಸ್ಗಳು ಮನಸ್ಸಲ್ಲಿ ತುಂಬಿ ನಿನ್ನ ಕೈ ಏನಾಗಲ್ಲ ಏನಾಗುತ್ತೆ ಅನ್ನೋದನ್ನ ಹೊರಗಿನ ಎನ್ವೈರನ್ಮೆಂಟ್ ನಿನಗೆ ಡಿಸೈಡ್ ಮಾಡಿದ ಹೊರತು ನೀನ್ ಡಿಸೈಡ್ ಮಾಡ್ತಾ ಇಲ್ಲ. ಆದರೆ ಈ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಹೋದಾಗ ಬ್ರೈನ್ ಅಲ್ಲಿ ನ್ಯೂರಾನ್ಸ್ಗಳು ಇರ್ತಾವಲ್ಲ, ಹೊಸ ಹೊಸ ಪಾತ್ರಗಳು ಕ್ರಿಯೇಟ್ ಆಗುತ್ತೆ. ಅಂದರೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗ್ತಿರುತ್ತಲ್ಲ ನ್ಯೂರಾನ್ಸ್ಗಳ ಮಧ್ಯೆ, ಅವಾಗ ನೀನು ಈ ಕೆಲಸವನ್ನು ಮಾಡಬಹುದಾ ಈ ಕೆಲಸವನ್ನು ಮಾಡಬಾರ್ದು ಅಂತ ಬ್ರೈನ್ ನಿನಗೆ ಹೇಳ್ತಾ ಇರುತ್ತೆ ಪ್ರತಿ ಸೆಕೆಂಡ್. ನೀನೇನೋ ಒಂದು ಕಷ್ಟ ಇರೋ ಒಂದು ಕೆಲಸವನ್ನು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಥವಾ ನಾಳೆಯಿಂದ ಏನೋ ಒಂದು ದೊಡ್ಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ನಿನ್ನ ಬ್ರೈನ್ ನಿನಗೆ ಹೇಳ್ತಾ ಇರುತ್ತೆ, ಅಂದರೆ ಇಷ್ಟು ವರ್ಷಗಳ ಪ್ರೋಗ್ರಾಮಿಂಗ್ ನಿಂಗೆ ಇದಾಗಲ್ಲ, ನೀ ಯಾಕೆ ಇದನ್ನು ಮಾಡ್ತಿದ್ಯಾ, ನೀನು ಇಂಥ ಕಷ್ಟದಿಂದ ಹೊರಬರೋಕ್ಕಾಗಲ್ಲ. ಸೊ ಈ ಥರ ಆದರೆ ಈ ಥರ ಅಫರ್ಮೇಷನ್ಸ್ಗಳು ಮಾಡ್ತಾ ಹೋದಾಗ ಈ ಥರ ಹೊಸ ಹೊಸ ನ್ಯೂರಲ್ ಪಾತ್ರಗಳು ಕ್ರಿಯೇಟ್ ಆಗೋದ್ರ ಮೂಲಕ ಹೊಸ ಹವ್ಯಾಸಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳಿ ನ್ಯೂರೋಸೈನ್ಸ್ ನಾವು ಕಲಿಬಹುದು. ಇನ್ನೊಂದು, ನಮ್ಮ ಬ್ರೈನ್ ಒಳಗಡೆ ವೆಂಟ್ರೋಮೆಡಿಕಲ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಒಂದು ರೀಜನ್ ಇರುತ್ತೆ. ಈ ರೀಜನ್ ಯಾವುದಪ್ಪ ಅಂತಂದ್ರೆ, ಸೆಲ್ಫ್ ರಿಲೇಟೆಡ್ ಪ್ರೊಸೆಸಿಂಗ್ ಮಾಡುವಾಗ, ಅಂದ್ರೆ ನನ್ನದು ನನಗೆ ಹೀಗೆ ಫೀಲ್ ಆಗ್ತಿದೆ, ನಾನು ಒಂದು ಇಷ್ಟೊಂದು ಗ್ರೇಟ್ನೆಸ್ ಇದೆ, ನಾನು ಒಂದು ಇದನ್ನು ಮಾಡಬಲ್ಲೆ ಅಂತೇಳಿ ಒಟ್ಟಿನಲ್ಲಿ ಸೆಲ್ಫ್ ರಿಲೇಟೆಡ್ ಆದಾಗ ಈ ಒಂದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅನ್ನೋ ರೀಜನ್ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಅಫರ್ಮೇಷನ್ಸ್ ಮಾಡಿದಾಗ ಕೂಡ ಈ ರೀಜನ್ ಅಲ್ಲಿ ಬಹಳ ಆಕ್ಟಿವಿಟಿ ಕಂಡು ಬಂದಿರೋದು ನ್ಯೂರೋ ಇಮೇಜಿಂಗ್ ಅನ್ನೋ ಒಂದು ವಿಜ್ಞಾನದ ಒಂದು ಫೀಲ್ಡ್ ಅಲ್ಲಿ ಕೂಡ ನಾವು ನೋಡಬಹುದು.
ಸೊ ಅಫರ್ಮೇಷನ್ಸ್ ಅಂದ್ರೆ ಯಾವುದೇ ಒಂದು ಮ್ಯಾಜಿಕ್ ಅಂತ ಅನ್ಕೊಂಡ್ಬಿಡೋದಲ್ಲ, ಅಥವಾ ಅದು ಏನೋ ಒಂದು ಕಣ್ಣಿಗೆ ಕಾಣಲಾರದು, ಅದು ಅದೇನೋ ಒಂದು ಟ್ಯಾಬ್ಲೆಟ್, ಅದು ಇಂಜೆಕ್ಷನ್ನು, ಅದನ್ನ ಹಾಕ್ಬಿಟ್ಟೆ ನನಗೆ ಹಿಂಗೆ ಆಗ್ಬಿಡುತ್ತೆ ಲೈಫ್. ಹಿಂಗಲ್ಲ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ಗಳು ಏನ್ ಮಾಡುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ನಾವು ನೋಡಕ್ ಹೋದಾಗ, ನಮ್ಮ ಮೆದುಳಿನ ನಮ್ಮ ಬ್ರೇನ್ನಲ್ಲಿ ಇಷ್ಟು ವರ್ಷಗಳಿಂದ ಬಂದಿರತಕ್ಕಂತ ಏನೇನು ಹಳೆ ಪ್ರೋಗ್ರಾಮಿಂಗ್ಗಳಿದ್ದಾವೆ, ಅಥವಾ ನಮ್ಮ ಸೆಲ್ಫ್ ಬಗ್ಗೆ, ಅಂದ್ರೆ ನನ್ನ ಒಂದು ನನ್ನ ಬಗ್ಗೆ ನಾನು ನಾನೇ ಅನ್ಕೊಳ್ತೀನಿ, ನಾನೊಬ್ಬ ನಾರ್ಮಲ್ ವ್ಯಕ್ತಿ ಅಂತ ಅನ್ಕೊಳ್ತೀನಿ, ಅಥವಾ ನಾನೊಬ್ಬ ಕೈಲಾಗೋದನು ಅಥವಾ ಹೇಳಿ ಅಂತ ಅನ್ಕೊಳ್ತೀನಿ, ಅಥವಾ ನಾನೊಬ್ಬ ಎಲ್ಲವನ್ನೂ ಕೆಪಬಲ್ ಇರ್ತಕ್ಕಂಥ ಒಂದು ಹೀರೋ ಅಂತ ಅನ್ಕೊಳ್ತೀನ, ಈ ತರ ಒಂದು ಏನೇನು ಅನ್ಕೋಬೇಕು ಪ್ರತಿಯೊಬ್ಬರ ಬ್ರೇನ್ ಏನ್ ಅನ್ಕೋಬೇಕು ಅನ್ನೋದು ಅವ್ರ ಒಳಗಡೆ ಪ್ರೋಗ್ರಾಮಿಂಗ್ ಆಗೋಗಿರುತ್ತೆ. ಸೊ ಈ ಅಫರ್ಮೇಷನ್ಸ್ ಗಳು ಮಾಡೋದ್ರ ಮೂಲಕ, ಈ ಅಫರ್ಮೇಷನ್ಸ್ ಗಳನ್ನ ನಾವು ಪದೇ ಪದೇ ಹೇಳುವುದರ ಮೂಲಕ, ಈಗ ಹಳೆ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಏನೋ ಹಾಡಿ ಹಾಡಿ ರಾಗ ಉಗುಳಿ ಉಗುಳಿ ರೋಗ ಅಂತ. ದಿಸ್ ಇಸ್ ಹೌ ಅಫರ್ಮೇಷನ್ಸ್ ವರ್ಕ್ ಅಂತ. ಅಂದ್ರೆ ಕೆಲವೊಬ್ಬರಿಗೆ ಹಾಡ್ತಾ ಹಾಡ್ತಾ ಅದು ಅಭ್ಯಾಸ ಆಗೋಬಿಡುತ್ತೆ. ಸೊ ಈ ತರ ಒಂದನ್ನ ನೀವು ಭಾವಿಸ್ತಾ ಭಾವಿಸ್ತಾ ಒಂದನ್ನ ಪ್ರತಿ ಮನನ ಮಾಡ್ತಾ ಮಾಡ್ತಾ ಒಂದು ದಿನ ನಿಮಗೆ ಅದು ಹವ್ಯಾಸವಾಗಿ ಪರಿವರ್ತನೆ ಆಗಲಿ ಅನ್ನೋ ಒಂದು ಮೆಥಡ್ಗೆ ಅಫರ್ಮೇಷನ್ಸ್ ಅಂತಾರೆ. ಇವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಏನಂತಂದ್ರೆ, ನಾನು ನನ್ನ ಲೈಫಲ್ಲಿ ಇದನ್ನ ಹೇಗೆ ಯೂಸ್ ಮಾಡಿದೆ, ಮತ್ತೆ ನನಗೆ ಇದರಿಂದ ಏನಾದರೂ ಹೆಲ್ಪ್ ಆಯ್ತಾ, ಅಥವಾ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅಂತ. ನೀವು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನಾನು ತುಂಬಾ ವರ್ಷಗಳ ಹಿಂದೆ, ಲೈಕ್ 2-3-4 ವರ್ಷಗಳ ಹಿಂದೆ ಇದ್ರ ಮೇಲೆಲ್ಲ ನಾನು ಗಮನ ಕೊಡ್ತಾ ಇದ್ದೆ. ಬಟ್ ಈ ಒಂದು ಏನೋ ಮೆಟಾಫಿಸಿಕಲ್ ವರ್ಲ್ಡ್ಗಾಗ್ಲಿ, ಅಥವಾ ಈ ಒಂದು ಇಮ್ಯಾಜಿನೇಷನ್, ಈ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋದು ನಾನು ಸ್ವತಃ ಯಾವಾಗ ಟ್ರೈ ಮಾಡಿದೆ ಅಂತಂದ್ರೆ 2 ವರ್ಷಗಳ ಹಿಂದೆ. 2021 ಆಗಸ್ಟ್ ಸೆಪ್ಟೆಂಬರ್ ರಾತ್ರಿಗಳು ನನಗೆ ಚೆನ್ನಾಗಿ ನೆನಪಿದ್ದಾವೆ. ಆಕ್ಚುಲಿ ಅದ್ರ ಬಗ್ಗೆ ನಾನು ಇವಾಗ ಪ್ರಸ್ತಾಪ ಮಾಡಕ್ ಹೋಗ್ತಾ ಇರೋದು, ಅವಾಗ ನಾನು ಸ್ಟೂಡೆಂಟ್ ಆಗಿದ್ದೆ. ಈ ವಿಡಿಯೋ ಮಾಡುವಾಗ, ಇದನ್ನ ಯಾವಾಗ ನೋಡ್ತಾ ಇದ್ದೀರಿ, ಇದು ಯಾವಾಗ ಡೇಟಾ ಪಬ್ಲಿಷ್ ಆಗುತ್ತೋ, ಈ ವಿಡಿಯೋ ಮಾಡುವಾಗ ನಾನು ಸ್ಟೂಡೆಂಟ್ ಆಗಿಲ್ಲ, ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಬಟ್ ಒಂದು ಕಾಲದಲ್ಲಿ ನಾನು 2 ವರ್ಷಗಳ ಹಿಂದೆ, ಈ ವಿಡಿಯೋ ಮಾಡುವ ಡೇಟಿನ 2 ವರ್ಷಗಳ ಹಿಂದೆ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೆ. ನಾನು ಇಲ್ಲಿ ಜರ್ಮನಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಆಗಿರುವಾಗ ಜಾಬ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು 3rd SEM ಅಥವಾ ಈ ತರ ಹಿಂಗೆ ಮಾಸ್ಟರ್ಸ್ ಥೀಸಿಸ್ ಅನ್ನ ಮಾಡ್ತಾ ಇರ್ತೀವಲ್ಲ, ನಮಗೆ ಎರಡು ಥೀಸಿಸ್ ಮಾಡ್ಬೇಕಾಗುತ್ತೆ, ಒಂದು ರಿಸರ್ಚ್ ಥೀಸಿಸ್, ಇನ್ನೊಂದು ಮಾಸ್ಟರ್ ಥೀಸಿಸ್ ಅಂತ. ನಾನು ಯೂನಿವರ್ಸಿಟಿಲಿ ರಿಸರ್ಚ್ ಥೀಸಿಸ್ ಮಾಡುವಾಗ ನೆಕ್ಸ್ಟ್ ಬಿಗ್ ಥೀಸಿಸ್ ಬರುತ್ತೆ, ಮಾಸ್ಟರ್ ಥೀಸಿಸ್, ಅದಾದ ತಕ್ಷಣನೇ ನೀವು ಜಾಬ್ ಹುಡುಕ್ಬೇಕು. ಸೊ ಆ ಥರ ಒಂದು ಕಂಡೀಷನ್ ಇದ್ದಾಗ ನಾನೊಂದು ಡಿಸೈಡ್ ಮಾಡಿದೆ, ಡೈರೆಕ್ಟಾಗಿ ನಾನು ಜಾಬ್ ಹುಡುಕೋಕ್ಕಿಂತ ಮುಂಚೆ ಒಂದು ಇಂಟರ್ನ್ಶಿಪ್ ಮಾಡೋಣ ಅಂತ ಹೇಳಿ ಒಂದು ನಾನು ತೀರ್ಮಾನ ಮಾಡಿದ್ದೆ. ಸೊ ಅವಾಗ ತಾನೇ ನಾನು ಈ ಚಾನಲ್ ಕೂಡ ಬೆಳೆಸ್ತಾ ಇದ್ದೆ, 2021 2019 ನಾನು ಇದನ್ನು ಚಾನಲ್ ಸ್ಥಾಪನೆ ಮಾಡಿದ್ದು. ಬಟ್ ಈ ವಿಷಯಗಳನ್ನು, ಸಬ್ ಕಾನ್ಷಿಯಸ್ ಈ ಥರ ವಿಷಯಗಳನ್ನು 2021 ಅದಾದಮೇಲೆ ಒಂದು ಬ್ರೇಕ್ ಥ್ರೂ ಥರ ನಾನು ಇದನ್ನು ಮಾಡ್ತಾ ಹೋದೆ. ಆವಾಗಿನ ರಾತ್ರಿಗಳಲ್ಲಿ ನಾನು ರ್ಯಾಂಡಮ್ ಆಗಿ ಅಫರ್ಮೇಷನ್ಸ್ ಮಾಡ್ತೇನೆ. ಅಂದರೆ ನೀವು ಯಾವ ಥರ ಮಾಡ್ತೀರಾ ಅಂತ ಕೆಲವೊಬ್ರು ಕೇಳಿದ್ರು ನನಗೆ. ಯಾವ ಥರ ಅಂದರೆ ನೋಡಿ, ಇದೇ ಥರ ಪ್ರಿಸ್ಕ್ರಿಪ್ಷನ್ ಮಾಡು ಹಿಂಗಾಗುತ್ತೆ ಅಂತ ಹಂಗೆ ಹೇಳಕ್ಕೆ ಬರಲಿ, ಕಂಪ್ಲೀಟ್ ಆಗಿರ್ತಕ್ಕಂಥ ಸಬ್ಜೆಕ್ಟಿವ್ ವಿಚಾರಗಳು. ಯಾಕೆ ಅಂದರೆ ಪ್ರತಿಯೊಬ್ಬ ಬ್ರೇನು, ಪ್ರತಿಯೊಬ್ಬರು ಯಾವ ರೀತಿ ಬೆಳೆದಿರ್ತಾರೆ, ಅವರವರು ಹೆಂಗೆ ಪ್ರೋಗ್ರಾಮ್ ಆಗಿರುತ್ತೆ ಅನ್ನೋದು ನನ್ನ ಕಂಟ್ರೋಲಲ್ಲಿ ಇರಲ್ಲ. ಆದ್ದರಿಂದ ನನಗೇನು ವರ್ಕ್ ಆಗಿದೆ ಅದನ್ನು ನಾನು ಹೇಳ್ತೀನಿ, ಅದನ್ನು ಫಾಲೋ ಮಾಡೋದರ ಮೂಲಕ ನಿಮಗೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ಗಳು ಆಗ್ಬೋದು, ಅದನ್ನು ನೀವು ಶೇರ್ ಮಾಡ್ಬೋದು, ಆ ರೀತಿಯಾಗಿ ನೀವು ನೋಡ್ಕೋಬೋದು, ಓಕೆ ಹಿಂಗೆ ಕಂಪೇರ್ ಮಾಡ್ಬೋದು ಅಂತ. ಹೊರತು ಇವನಿಗಾಗಿದ್ದೆ ನನಗೆ ಆಗ್ಬೇಕು, ಅಥವಾ ಅವ್ರಿಗಾಗಿದ್ದೆ ಇವ್ರಿಗೆ ಆಗ್ಬೇಕು ಅಂತೇಳಿ ಆ ಥರ ಏನು ಇಲ್ಲಿ ರೂಲ್ಸ್ ಇಲ್ಲ. ಸೊ ನಾ ಏನು ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ಜನರಲ್ ಆಗಿ ನೀವು ನೋಡಿದರೆ ಪಾಸಿಟಿವ್ ಅಫರ್ಮೇಷನ್ಸ್ ಅಂದ್ರೆ ಎಷ್ಟೊಂದು ಬರ್ತವೆ, ಒಂದೊಂದು ತಾಸಿನ ಅಫರ್ಮೇಷನ್ಸ್ಗಳು, ಅಥವಾ ನಿದ್ದೆಯಲ್ಲಿ ಅಫರ್ಮೇಷನ್ಗಳು ಮಾಡೋದು, ಅಯಾಮಿಂದ ಸ್ಟಾರ್ಟ್ ಆಗ್ತಕ್ಕಂಥ ಅಫರ್ಮೇಷನ್ಸ್ಗಳು ಬಹಳ ಪವರ್ಫುಲ್ ಆಗಿರ್ತವೆ. ಯಾಕೆ ಅಂತ ಹೇಳಿದ್ನಲ್ಲ, ಇದು ಬರೀ ಅಯಾಮ್ ಅಂದರೆ ಓ ಈಗೋ ನಾನು ಗಾಡು ಹಿಂಗಲ್ಲ, ನಿಜವಾಗ್ಲೂ ಬ್ರೇನಲ್ಲಿ ನನ್ನ ಬಗ್ಗೆ ನಾ ಏನು ಅನ್ಕೊಳ್ತೀನಿ ಅನ್ನೋದನ್ನ ಪ್ರೊಸೆಸ್ ಮಾಡೋಕೆ ಒಂದು ರೀಸನ್ ಇರುತ್ತೆ, ನನ್ನ ಬಗ್ಗೆ ಬೇರೆಯವ್ರ ಬಗ್ಗೆ ನಾ ಅನ್ಕೊಳ್ತೀನಿ ಅನ್ಕೊಳ್ಳೋಕೆ ಒಂದು ರೀಸನ್ ಇರುತ್ತೆ. ಯಾವುದನ್ನ ನೀವು ಆಕ್ಟಿವ್ ಆಗಿ ಮಾಡ್ತಿರೋ ಆ ರೀತಿಯಾಗಿ ಬ್ರೇನು ನಿಮಗೆ ಯೋಚನೆಗಳನ್ನ ಮತ್ತೆ ಚಿಂತನೆಗಳನ್ನ ಬರ್ಸಂಗೆ ಮಾಡುತ್ತೆ. ದಿಸ್ ಇಸ್ ಅವ್ ಅಫರ್ಮೇಷನ್ಸ್ ವರ್ಕ್ ಅಂತ. ಅವಾಗ ನಾನು ಆಲ್ಫಾ ಅಫರ್ಮೇಷನ್ಸ್ ಅಂತ ಹೇಳಿ ಮಾಡ್ತಾ ಇದ್ದೆ. ಅದು ಏನು ಅಂತಂದ್ರೆ, ಅವಾಗಿನ ಕಾಲದಲ್ಲಿ ಗ್ರೀಕ್ ಅಥವಾ ರೋಮನ್ರು ಹೇಗೆ ಒಂದು ಶಕ್ತಿಯುತವಾಗಿ ಲೈಕ್ ಅವರ ಮೈಂಡ್ ಮತ್ತೆ ಬಾಡಿಯನ್ನ ಟ್ರೈನ್ ಮಾಡ್ತಾ ಇದ್ರು, ಎಂಥ ಒಂದು ಕಷ್ಟಗಳ ಸಿಚುವೇಶನ್ ಬಂದರೂ ಕೂಡ ಹೇಗೆ ಮುನ್ನುಗ್ತಾ ಇದ್ರು ಅನ್ನೋದು ಆಲ್ಫಾ ಫಾರ್ಮೇಷನ್ಸ್ಗಳ ಹಿಂದೆ ನಾವು ತಿಳ್ಕೋಬಹುದು. ಅದೊಂಥರ ಟ್ರಾನ್ಸೆಂಡೆಂಟ್ ಮೆಂಟಾಲಿಟಿ ತರ, ಇಡೀ ಒಂದು ಏನು ಗಾಡ್ಸ್ ಅನ್ನೇ ಔಟ್ಶೈನ್ ಮಾಡ್ತೀನಿ ಆ ಥರ ಸೆಂಟೆನ್ಸ್ಗಳು. ನಾನು ಗಮನಿಸಿದ ಹಾಗೆ ಈ ಆಗಸ್ಟ್ ಸೆಪ್ಟೆಂಬರ್ಗಳ ರಾತ್ರಿ, ಆ ಒಂದು ಸಮ್ಮರ್ ರಾತ್ರಿಗಳು ಬಹಳ ವಿಶೇಷವಾಗಿತ್ತು 2021. ಅದರಲ್ಲಿ ನನಗೆ ಇನ್ನೂ ನೆನಪಿದೆ, ಆ ಒಂದು ಅಫರ್ಮೇಷನ್ಸ್ಗಳ ಸೆಂಟೆನ್ಸ್ಗಳಲ್ಲಿ ಒಂದು ಸೆಂಟೆನ್ಸ್ ಬರ್ತಾ ಇತ್ತು,
ಮೊದಲು ಮೊದಲಿಗೆ ನಾನು ಅದನ್ನ ಸುಮ್ಮನೆ ಕೇಳ್ತಾ ಮಲಗ್ತಾ ಇದ್ದೆ, ಮಲಗುವಾಗ ಆ ಯೂಟ್ಯೂಬ್ ಅನ್ನ ಆನ್ ಮಾಡ್ಬಿಟ್ಟು. ಬರ್ತಾ 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 ಅದು ವಿಚಿತ್ರ ಸ್ವಭಾವನ್ನೇ ಪಡಿತಾ ಹೋಯ್ತು, ವಿಚಿತ್ರ ರೂಪವನ್ನೇ ಪಡಿತಾ ಹೋಯ್ತು. ಆ ಸೆಂಟೆನ್ಸ್ ಏನು ಅಂತಂದ್ರೆ, ನನಗಿನ್ನೂ ನೆನಪಿದೆ, ನನ್ನ ಲೈಫಲ್ಲಿ ಏನೇ ಆದರೂ ಕೂಡ, ನನ್ನ ಲೈಫಲ್ಲಿ ಒಂದು ಇಂಪಾಸಿಬಲ್ ಅಥವಾ ನನ್ನ ಲೈಫಲ್ಲಿ ಒಂದು ಕೆಲಸ ಕಷ್ಟ ಅಂತ ಅನಿಸಿದ್ರು ಕೂಡ, ಯಾವುದೋ ಒಂದು ವಿಚಿತ್ರ ದಾರಿಯಲ್ಲಿ, ಯಾವುದೋ ಒಂದು ಆಕಸ್ಮಿಕ ದಾರಿಯಲ್ಲಿ, ಸರ್ಪ್ರೈಸಿನ ದಾರಿಯಲ್ಲಿ ನನಗೆ ಸೊಲ್ಯೂಷನ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತೇಳಿ ಆ ಒಂದು ಸೆಂಟೆನ್ಸ್ ಇಲ್ಲ. ಅದು ಇಂಗ್ಲೀಷಲ್ಲಿತ್ತು, ಯಾವುದಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಎಷ್ಟೊಂದು ಇದಾವಲ್ಲ, ನಾನು ರ್ಯಾಂಡಮ್ ಆಗಿ ದಿನ ರಾತ್ರಿಗಳನ್ನ ಕೇಳ್ತಾ ಮಲಗ್ತಾ ಇದ್ದೆ. ಆ ಥರ ಒಂದು ಇತ್ತು. ನಾನು ಅಂದ್ಕೊಂಡೆ ಇದು ಸ್ವಲ್ಪ ಕೇಳೋಕ್ಕೆ ತುಂಬ ಓವರ್ ಪಾಸಿಟಿವ್ ಅನಿಸುತ್ತಲ್ಲ, ಯಾಕಂದರೆ ಇಂಪಾಸಿಬಲ್ ಅಂತ ಹೇಳ್ತಾ ಇದೆಯಾ, ಆ ಸೀಮಿಂಗ್ಲಿ ಇಂಪಾಸಿಬಲ್, ನಾನು ಯಾಕಂದರೆ ಇಂಪಾಸಿಬಲ್ ಅಂತ ಯಾವುದೂ ಇಲ್ಲ, ಸೀಮಿಂಗ್ಲಿ ಇಂಪಾಸಿಬಲ್ ಅದು ಆಗದೇ ಇಲ್ಲ ಲೈಫಲ್ಲಿ, ಅಥವಾ ಮುಗಿದು ಹೋಗಿದೆ, ಟೈಮ್ ಆಗ್ಬಿಟ್ಟಿದೆ, 2 ವರ್ಷ ಹಿಂದೆ ಹಾಕ್ಬೇಕಾಗಿತ್ತದ, ಇವಾಗ ಆಗಲಿ ಇನ್ನೇನಾಗುತ್ತೆ. ಸೊ ಈ ಥರ ಸಿಚುವೇಶನ್ ಇದ್ರೂ ಕೂಡ, ಅಥವಾ ಅದು ಕೈ ಕೈ ಬಂದಿತ್ತು ಬಾಯಿ ಬರಲಿಲ್ಲ ಅಂತಾರಲ್ಲ, ಆ ಥರ ಸಿಚುವೇಶನ್ ಇದ್ರೂ ಕೂಡ ಅದು ಯಾವುದೋ ಒಂದು ಸರ್ಪ್ರೈಸಿಂಗ್ ವೇಲಿ ಅದು ನನಗೆ ಸಿಗುತ್ತೆ ಅಂತ ಹೇಳಿ ಸೆಂಟೆನ್ಸ್ಗಳನ್ನು ಬರ್ತಾ 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 ನಾನು ಅದನ್ನು ಮನನ ಮಾಡ್ತಾ ಬಂದೆ. ಇದೇ ಥರ ಆದರೆ ಹೇಗಿರುತ್ತೆ ಅಂತೇಳಿ ಕೆಲವೊಂದು ನ್ಯೂರೋ ಇಮೇಜಿಂಗ್ ಅಂತ ಹೇಳಿದ್ನಲ್ಲ, ಆ ಒಂದು ವೆಂಟ್ರೋ ಮೆಡಿಕಲ್ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ ಒಂದು ಏರಿಯಾದ ಮೇಲೆ ನಾನು ಬಹಳ ಸ್ಟ್ರೆಸ್ ಮಾಡ್ತಾ ಇದ್ದೆ, ಬ್ರೈನ್ ಆ ಒಂದು ಏರಿಯಾದ ಮೇಲೆ. ಎರಡು ಘಟನೆಗಳು ನಡೀತು, ನಾನು ಹಿಂಗ್ ಅಫರ್ಮೇಷನ್ಸ್ ಮಾಡಿದ್ದಕ್ಕೆ ನಡೀತು ಅಂತ ಹೇಳ್ತೀನೋ ಅಥವಾ ಯಾಕೆ ನಡೀತು ಅಂತ ಕೂಡ ಅದನ್ನ ಅನಾಲಿಸಿಸ್ ಮಾಡ್ತೀನಿ. ಎರಡು ಘಟನೆಗಳು ನಡೀತು. December 9 ಅಂತ ಅನ್ಸುತ್ತೆ, ಪ್ರಾಬಬ್ಲಿ ನನಗೆ ಕರೆಕ್ಟ್ ಆಗಿ ನೆನಪಿಲ್ಲ. ನಾನು ಒಂದು ಕಂಪ್ನಿಗೆ ಇಂಟರ್ನ್ಶಿಪ್ ಕೊಟ್ಟಿದ್ದೆ, ಅಂದ್ರೆ ಇಂಟರ್ವ್ಯೂ ಕೊಟ್ಟಿದ್ದೆ, ಅವರು ಅದು ಒಂದು ಫ್ರಾನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ. ಅದರ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಾನು ತೋರಿಸ್ತೀನಿ, ಮತ್ತೆ ಸುಮ್ ಸುಮ್ಮನೆ ಏನು ಕತೆ ಕಟ್ಟಿ ಹೇಳ್ತಿದ್ದಾನೆ ಅಂತ ಅನ್ನೋದಲ್ಲ, ಅದರ ಡೇಟು ಎಲ್ಲ ಟೈಮ್ ಸ್ಟ್ಯಾಂಪ್ ನನ್ನ ಹತ್ರ ಇದೆ. ಇನ್ನೊಂದ್ಸಲ ಹೇಳ್ತೀನಿ ಘಟನೆ ನಡೆಯಕ್ಕಿಂತ ಮುಂಚೆ, ಆ ಫಾರ್ಮೇಶನ್ಸಲ್ಲಿ ಒಂದು ಸೆಂಟೆನ್ಸ್ ಏನಿತ್ತು, ನನಗೆ ಯಾವುದೇ ಸೀಮಿಂಗ್ಲಿ ಇಂಪಾಸಿಬಲ್ ಅಂತ ಅನಿಸಿದ್ರು ಕೂಡ, ಯಾವುದೋ ಒಂದು ಘಟನೆಯ ಒಂದು ವ್ಯಕ್ತಿ ಮುಗಿದು ಹೋಗಿದೆ ಅಂತ ಅಂದ್ರೂ ಕೂಡ, ಮತ್ತೆ ಸರ್ಪ್ರೈಸಿಂಗ್ ರೀತಿಯಲ್ಲಿ ಮತ್ತೆ ನನಗೆ ಅದು ವಾಪಸ್ಸು ಸಿಗುತ್ತೆ ಅಥವಾ ಸೊಲ್ಯೂಷನ್ ಸಿಕ್ಕಿಬಿಡುತ್ತೆ ಒಂದು ಆ ಘಟನೆಗೆ ಅಂತ. ಇಂಟರ್ನ್ಶಿಪ್ ಆಯಿತು, ಬಹಳ ಚೆನ್ನಾಗಿ ನಾನು ಪ್ರಿಪೇರ್ ಆಗಿದ್ದೆ, ಕಾನ್ಫಿಡೆನ್ಸ್ ಎಲ್ಲ ಇತ್ತು, ಯಾಕಂದ್ರೆ ಈ ತರ ಅಫರ್ಮೇಷನ್ಸ್ಗಳನ್ನ 7 ಮಾಡ್ತಾ ಬಂದಿದ್ದಲ್ಲ. 2021 ಏಪ್ರಿಲ್ ಅಲ್ಲಿ ನನಗೆ ಇವೆಲ್ಲ ವಿಷಯಗಳು ಗೊತ್ತಾಗಿತ್ತು. ಈ ಚಾನಲ್ ಬೆಳೆದು ಬಂದಿರೋದೇ ಒಂದು ಆಶ್ಚರ್ಯಕರವಾಗಿ ಆಗಿದೆ. ಆ ಎಲ್ಲ ಆಶ್ಚರ್ಯಗಳನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಲಾಗ್ ಅನ್ನ ಮಾಡಿ ಹೇಳಿದ್ದೀನಿ. ಯಾಕಂದ್ರೆ ಯಾವ ಒಂದು ಸುಧೀಂದ್ರ, ಈ ಮೈಂಡ್ ಅಂದ್ರೆ ಏನೋ ಗೊತ್ತಿರಲಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್, ಇಮ್ಯಾಜಿನೇಷನ್ ಏನಂತ ಗೊತ್ತಿರಲಿಲ್ಲ. ಸೊ ಈ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆ ಥರ ಇಂಟರ್ನ್ಶಿಪ್ ಎಲ್ಲ ಚೆನ್ನಾಗಾಯ್ತು, ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಅವರಿಂದ ಬಂತು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಆನ್ಸರ್ ಅನ್ನು ನಾನು ಮಾಡಿದ್ದೆ. ಒಂದು ವಾರಗಳ ನಂತರ ಒಂದು ರಿಪ್ಲೈ ಬರುತ್ತೆ ಅವರಿಂದ, ಅದನ್ನ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿರ್ತೀನಿ ಒಂದು ವಿಡಿಯೋದಲ್ಲಿ. ನೀನು ಎಲ್ಲ ಆನ್ಸರ್ ಮಾಡಿದೆಯಾ, ಚೆನ್ನಾಗಿದೆ, ಆದರೆ ನಾವು ತಗೊಳಕ್ ಆಗಲ್ಲ, ಕ್ಲೋಸ್ ಆಗ್ಬಿಟ್ಟಿದೆ ಪೊಸಿಷನ್, ಬೇರೆಯವರೊಬ್ರು ಅರ್ಜೆಂಟ್ ಆಗಿ ಫೀಲ್ ಮಾಡಿಬಿಟ್ಟಿದ್ದೀವಿ ಇದಕ್ಕೆ ಅಂತ. ನಾನು ಅಂದ್ರೆ ಟ್ರೈ ಮಾಡ್ತಾ ಇದ್ದೆ, ನೋಡೋಣ ಇಂಟರ್ನ್ಶಿಪ್ ಅನ್ನ ಮಾಡೋಣ ಅಂತೇಳಿ, ಮಾಡಲೇಬೇಕು ಅಂತ ಇದ್ರೆ ಟ್ರೈ ಮಾಡ್ತಾ ಇದ್ದೆ. ಅವಾಗ ನಾನು ಅನ್ಕೊಂಡೆ, ಸ್ವಲ್ಪ ಬೇಜಾರಾಯ್ತು, ಅಂದ್ರೆ ಇಷ್ಟು ಕಷ್ಟಪಟ್ಟು ನಾನು ಮಾಡಿದ್ದೆ, ಅವರಿಗೂ ಇಷ್ಟ ಆಗಿತ್ತು, ಏನೋ ಒಂದು ವಿಚಿತ್ರ ರೀತಿಯಲ್ಲಿ ಯಾರೋ ಬೇರೆಯನ್ನ ಫೀಲ್ ಮಾಡಿಬಿಟ್ರಂತೆ ಅಂತ. ಅವಾಗ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ. ಸುಮ್ಮನೆ ಬಿಟ್ಟಿರೋರು ಯಾರು, ನಾ ಸುಧೀಂದ್ರ ಆಗಿ ನಾರ್ಮಲ್ ಆಗಿ ಯೋಚನೆ ಮಾಡ್ತಕ್ಕಂತ ಸುಧೀಂದ್ರ ಸುಮ್ಮನೆ ಬಿಟ್ಟಿದ್ದೆ. ಆದ್ರೆ ಯಾವ ಆ ಒಂದು ಸಮ್ಮರ್ ನೈಟ್ಸ್ಗಳಲ್ಲಿ, ಆಗಸ್ಟ್ ಸೆಪ್ಟೆಂಬರ್ 2021 ಸಮ್ಮರ್ನ ರಾತ್ರಿಗಳಲ್ಲಿ ಅಫರ್ಮೇಷನ್ಸ್ ಮಾಡಿದ್ನಲ್ಲ ಆ ಸುಧೀಂದ್ರ, ಅದರ ವಾಯ್ಸ್ ಹಾಗೆ ಉಳಿದಿತ್ತು. ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಅವರಿಂದ ಇನ್ನೊಂದು ಮೇಲ್ ಬರುತ್ತೆ, ಹೌದು ಈ ತರ ಬೇರೆಯವರಿಗೆ ಫೀಲ್ ಮಾಡಿಬಿಟ್ಟಿದ್ದೀವಿ, ಹೌಎವರ್, ಈ ಒಂದು ಪದದ ಮೇಲೆ ನನಗೆ ಬಹಳ ಗಮನ. ಓಕೆ ಇದು ಮುಗಿದು ಹೋಯ್ತು, ಆದರೆ ಓಕೆ ಇದು ಇನ್ನು ಸಿಗೋದಿಲ್ಲ, ಆದರೆ ಸೊ ಹೌಎವರ್, ನೀನು ಬಹಳ ಚೆನ್ನಾಗಿ ಮಾಡಿದ್ದಕ್ಕೆ ಹೊಸ ಪೊಸಿಷನ್ ಅನ್ನ ನಿನಗೋಸ್ಕರ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ, ನಿನಗೆ ಇಂಟ್ರೆಸ್ಟ್ ಇದೆಯಾ, ಯಾಕಂದ್ರೆ ನೀನು ಜರ್ಮನಿಯಲ್ಲಿ ಫ್ರಾನ್ಸಿಗೆ ಬರ್ಬೇಕಲ್ಲ. ಇದು ಒಂದು ಘಟನೆ, ಒಂದು ನಾರ್ಮಲ್ ಆಗಿರ್ತಕ್ಕಂಥ ಘಟನೆ. ಕೇಳಿದವರಿಗೆ ಏನನ್ಸುತ್ತೆ, ಏ ನೀನೇನೋ ಚೆನ್ನಾಗಿ ಓದಿರ್ಬೋದು, ಅವರಿಗೆ ಬಹಳ ಇಷ್ಟ ಆಗಿರ್ಬೋದು, ಹೌದು ಹಿಂಗೆಲ್ಲ ಆಗಿತ್ತು, ಆದ್ರೆ ಈ ಟೈಮಿಂಗ್ಸ್ ಅನ್ನೋದಿರುತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಿರೋದು ನಾನು. ಈಗ ನಾನು ಹಿಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಪೊಸಿಷನ್ ಕ್ಲೋಸ್ ಆದ್ರೂ ಕೂಡ ನನಗೋಸ್ಕರ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಅವ್ರು ಇನ್ನೊಂದು ಪೊಸಿಷನ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮಗೆ ಕೊಟ್ಟಿದ್ದಾರೆ, ಏನೋ ನಿನ್ನ ಟ್ಯಾಲೆಂಟ್ ಇರ್ಬೋದು, ಇದನ್ನ ಅಫರ್ಮೇಷನ್ ಹೆಂಗಂತ ಅಂದ್ರೆ ಟೈಮಿಂಗ್ಸ್ ಹೇಳ್ತೀನಿ ನಾನು, ಯಾಕಂದ್ರೆ ಅಫರ್ಮೇಷನ್ ಮಾಡದೇ ಇರತಕ್ಕಂಥ ಹಿಂದಿನ ದಿನಗಳಲ್ಲಿ ಈ ತರ ನಡೆದಿಲ್ಲ, ನಾನು ಅದಾದ್ಮೇಲೆ ಕೆಲವೊಂದು ದಿನಗಳು ಬಿಟ್ಟಿದ್ದೆ, ಅವಾಗ ನಡೆದಿಲ್ಲ, ಬಟ್ ಅದನ್ನ ಮಾಡುವಾಗ ನ್ಯೂರೋ ಪ್ಲಾಸ್ಟಿಸಿಟಿ ಚೇಂಜ್ ಆಗ್ತಿರುತ್ತೆ ಮೈಂಡ್ ಅಲ್ಲಿ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗ್ತಿರುತ್ತೆ, ಪ್ರತಿಯೊಂದು ಘಟನೆಯಲ್ಲಿ ನಿನ್ನತನವನ್ನು ನೀನು ಹುಡುಕ್ತಾ ಇರ್ತೀಯ, ಪ್ರತಿಯೊಂದು ಘಟನೆಯಲ್ಲಿ ನಿನ್ನ
ನಿನ್ನ ಪಾತ್ರವನ್ನು ಏನು ಹುಡುಕ್ತಾ ಇರ್ತೀಯ, ಪ್ರತಿಯೊಂದು ತಪ್ಪನ್ನು ನಿನ್ನ ಮೇಲೆ ಹಾಕೊಂಡ್ಬಿಟ್ಟು ಆ ತಪ್ಪನ್ನು ಹೇಗೆ ಹೊರಗೆ ಬರ್ತೀನಿ ನಾನು ಅಂದರೆ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ. ಇನ್ಫಾರ್ಮೇಷನ್ ಅಂದರೆ ಯಾರೋ ನನಗೆ ಬಂದು ಊಟ ಮಾಡಿಸ್ಬಿಡ್ತಾರೆ ಅಂತಲ್ಲ, ನಾನು ಆ ಥರ ವ್ಯಕ್ತಿ ಆಗಬೇಕಂತಂದರೆ ನನಗೆ ಸೀಮಿಂಗ್ಲಿ ಇಂಪಾಸಿಬಲ್ ಅಥವಾ ಮುಗಿದೋಗಿರ್ತಕ್ಕಂಥ ಪೊಸಿಷನ್ ಮುಗಿದೋಯ್ತು, ಆ ಪೊಸಿಷನ್ ಯಾರ್ಯಾರಿಗೆ ಕೊಟ್ಬಿಟ್ರು ಅದನ್ನು ಇಂಟರ್ನ್ಶಿಪ್ಪು, ಆದರೂ ಅದು ನನಗೆ ಸಿಗುತ್ತೆ ಅಂತೇಳಿ ಆ ಒಂದು ನಂಬಿಕೆ ಅದು ನನ್ನ ಮೈಂಡಲ್ಲಿ ಏನು ಪ್ರಿಫ್ರಂಟಲ್ ಕಾರ್ಟೆಕ್ಸಲ್ಲಿ ಪ್ರೋಗ್ರಾಮ್ ಆಗಿರ್ತಕ್ಕಂಥ ಒಂದು ಪರಿ. ಈ ಒಂದು ದಿನಗಳಲ್ಲಿ ಈ ಥರ ಘಟನೆ ಆದ ತಕ್ಷಣ ಬ್ರೇನು ಆತ ಅಲ್ಲಿಗೆ ಹೋಗುತ್ತೆ, ಓ ಓಕೆ ನೀನು ಹಿಂಗೆ ಮಾಡಿರೋದಕ್ಕೆ ಹಂಗೆ ಆಗಿರ್ಬೋದು ಅಂತ. ಇದು ಮೋಸ್ಟ್ಲಿ ಕಾಕತಾಳೆ ಆಗಿರ್ಬೋದು, ನಾನು ಹೇಳ್ತಿರೋ ಅರ್ಥ ಆಗ್ತಿದೆ ನಿಮಗೆ, ಇದೊಂದು ನಾರ್ಮಲ್ ಘಟನೆ ಇರ್ಬೋದು, ಒಂದು ಕಾಕತಾಳೆಯೂ ಆಗಿರ್ಬೋದು, ಕೋಇನ್ಸಿಡೆನ್ಸ್ ಆಗಿರ್ಬೋದು. ಆದರೆ ಈ ಥರ ಅಫರ್ಮೇಷನ್ಸ್ಗಳು ಮಾಡುವ ಟೈಮಲ್ಲೇ ಈ ಥರ ಘಟನೆಗಳು ನಡೆದಾಗ ಮೈಂಡು ಲಾಕ್ ಆಗ್ಬಿಡುತ್ತೆ ಆ ಘಟನೆ. ಓಕೆ ನಾನು ಹಿಂಗೆ ಮಾಡಿದೆ ಅದಕ್ಕೆ ನನ್ನ ಸೆಂಟೆನ್ಸಲ್ಲಿ ಒಂದಿತ್ತಲ್ಲ, ಯಾವ ವಸ್ತುಗಳು ಮುಗಿದೋಗಿದೆಯೋ, ಯಾವ ಥಿಂಗ್ಸ್ಗಳು ಇಂಪಾಸಿಬಲ್ ಅನ್ನಿಸ್ತಾವೋ, ಯಾವುದೋ ಒಂದು ಸರ್ಪ್ರೈಸಿಂಗ್ಲಿ ನನಗೆ ಮತ್ತೆ ವಾಪಸ್ ಬರುತ್ತೆ ಅಂತ. ಸೊ ಈ ಪೊಸಿಷನ್ ಹಂಗೆ ಆಯಿತು, ಪೊಸಿಷನ್ ಮುಗಿದೋಗಿದೆ ಆದರೆ ನಿಮಗೋಸ್ಕರ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ. ಇದು ಒಂದನೇ ಘಟನೆ. ಇನ್ನೊಂದು ಘಟನೆ, ಇದಾಗಿ ಕೆಲವು ತಿಂಗಳುಗಳು ಆದಮೇಲೆ ನಂದು ಥೀಸಿಸ್ ಮುಗೀತು. ನಾನು ಯಾವ ಒಂದು ಹಳೆ ಸಿಟಿಯಲ್ಲಿದ್ದೋ ಅಲ್ಲಿಂದ ಇನ್ನೊಂದು ಸಿಟಿಗೆ ನಾನು ಮೂವ್ ಆಗಬೇಕಾಗಿತ್ತು. ನಾನು ಯಾವ ಸಿಟಿಗೆ ಮೂವ್ ಆಗಬೇಕಾಗಿತ್ತು ಇಲ್ಲಿ ಜರ್ಮನಿಯಲ್ಲಿ, ಅಲ್ಲಿ ಇಲ್ಲೆಲ್ಲ ಸ್ವಲ್ಪ ಸಿಟಿಗಳು ಬಹಳ ದೊಡ್ಡ ಇರೋದಿಲ್ಲ, ಯಾಕಂದರೆ ಹೋಲ್ ಇಲ್ಲೆಲ್ಲ ತುಂಬ ನೇಚರ್ನ ಲವರ್ಸ್ ಇರೋದಕ್ಕೆ ಬಹಳ ಅಗಲವಾಗಿ ಅಥವಾ ಬಹಳ ಎತ್ತರದಾಗಿ ಸ್ಕೈ ಕ್ಯಾಪರ್ಸ್ ಕಟ್ಟೋದಾಗಿ ಈ ಥರ ಜನರಿಗೆ ಇಷ್ಟ ಆಗೋದಿಲ್ಲ. ಇದನ್ನು ಗ್ರೀನ್ ಸಿಟಿ ಅಂತ ಕರೀತಾರೆ ನಾ ಇರೋ ಒಂದು ಜಾಗಕ್ಕೆ. ಬ್ಲಾಕ್ ಫಾರೆಸ್ಟ್, ಸದರ್ನ್ ಬ್ಲಾಕ್ ಫಾರೆಸ್ಟ್ನ ಏರಿಯಾದಲ್ಲಿ ನಾ ಇರೋದು, ಶಾಂತವಾಗಿರ್ತಕ್ಕಂಥ ವಾತಾವರಣ. ಸೊ ಈ ಥರ ಒಂದು ಸಿಟಿಯಲ್ಲಿ ರೂಮ್ ಸಿಗುತ್ತೆ ತುಂಬ ಕಷ್ಟ. ನಾನು ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೆ, ಹೆಂಗೆ ಹೋಗುತ್ತೆ ಅಪಾರ್ಟ್ಮೆಂಟಲ್ಲಿ, ಹೆಂಗೆ ಹಿಂಗಾದರೆ ತುಂಬ ಕಷ್ಟ ಆಗುತ್ತೆ, ನಾನು ಮೂವ್ ಆಗಬೇಕು ಜಾಬಿಗೆ ಹೆಂಗೆ ಹಿಂಗೆ ಅಂತ ತುಂಬ ಕಷ್ಟ ಆಗ್ತಾ ಇತ್ತು. ಆ ಒಂದು ದಿನಗಳಲ್ಲಿ ಮತ್ತೆ ಇದೇ ನೆಕ್ಸ್ಟ್ ವರ್ಷ ಸಮ್ಮರ್ ದಿನಗಳಲ್ಲಿ 2023 ಸಮ್ಮರ್ ದಿನಗಳಲ್ಲಿ ಒಂದು ಆ್ಯಡನ್ನು ನೋಡಿದೆ ನಾನು. ಒಂದು ಆ್ಯಪ್ ಇದೆ ಇಲ್ಲಿ ಹುಡುಕಕ್ಕೆ, ಅಂದರೆ ಅಪಾರ್ಟ್ಮೆಂಟ್ಸ್ ಹುಡುಕಕ್ಕೆ ಒಂದು ಆ್ಯಪ್ ಇದೆ, ಅಲ್ಲಿ ಒಂದು ಆ್ಯಡನ್ನು ನೋಡಿದೆ, ಅವರಿಗೆ ನಾನು ಹಾಕಿದ್ದೆ. ಲ್ಯಾಂಡ್ಲೇಡಿಯವರು ನನಗೆ ಒಂದು ರಿಪ್ಲೈ ಮಾಡಿದರು, ಒಂದು ಖಾಲಿ ಇದೆ ಅಂತ ಹೇಳಿ. ನಾನು ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಅವರು ಮತ್ತೆ ರಿಪ್ಲೈ ಮಾಡಿದರು, ಲೈಕ್ ಒಂದು ಖಾಲಿ ಇದೆ ಅಂತೇಳಿ ಒಂದು ಆ್ಯಡ್ ಇತ್ತು ಅಷ್ಟೇ ಅದು ಆ್ಯಕ್ಚುಲಿ, ಆಯಿತಾ. ನಾನು ಅದಕ್ಕೆ ಹಾಕಿದ್ದೆ ಹಿಂಗೆ ನಾನು ಅಲ್ಲಿ ಬರಬೇಕಂತ ಮಾಡಿದೆ, ಯಾಕಂದರೆ ನಾನು ಮೂವ್ ಆಗ್ತಿದ್ದೀನಿ ಅಂತ ಹೇಳಿ. ಆವಾಗ ಅವರು ನೋಡಿ ಹೇಳ್ತೀನಿ ಅಂತ ಹೇಳಿದರು, ಯಾಕಂದರೆ ಅವರು ಇಲ್ಲೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕಿಂಗ್ ಎಲ್ಲ ಹಿಂಗೆ ಮಾಡಿಬಿಟ್ಟು ಟ್ರಸ್ಟ್ ಬಂದ ಮೇಲೆ ಕೊಡ್ತಾರಲ್ಲ, ಸೊ ಆ ಥರ ಲ್ಯಾಂಡ್ಲೇಡ್ ಅವರು ಹಿಂಗೆ ಹೇಳ್ತೀನಿ ಅಂತ ಮಾಡಿದರು. ಮಧ್ಯರಾತ್ರಿ 2 ಗಂಟೆ ಆಗಿತ್ತು, ಆವತ್ತಿನ ದಿನ ನನಗೆ ಇನ್ನೂ ನೆನಪಿದೆ. ನಾನು ಲೈಕ್ ನನ್ನ ವಿಂಡೋಯಿಂದ, ಯೂನಿವರ್ಸಿಟಿ ಡಾರ್ಮಲ್ಲಿ ವಿಂಡೋಯಿಂದ ಮೂನನ್ನು ನೋಡ್ತಾ ಮಲಗಿದ್ದೆ. ಆ ಥರ ಮೂನ್ ನೋಡ್ತಾ ಮಲಗಿರುವಾಗ ಆವತ್ತಿನ ದಿನ ಅಫರ್ಮೇಷನ್ಸನ್ನು ಮಾಡಿದ್ದೆ. ಅಂದರೆ ಅಷ್ಟು ವರ್ಷಗಳಲ್ಲಿ, ಆ 6-7 ತಿಂಗಳುಗಳಲ್ಲಿ ನಾನು ಈ ಒಂದು ವಿಡಿಯೋಗಳನ್ನು ಮಾಡ್ತಾ, ನಾನು ಸೆಲ್ಫ್ ಆಗಿ ಅಫರ್ಮೇಷನ್ಸ್ಗಳನ್ನು ಮಾಡ್ತಾ ಮಾಡ್ತಾ ಅವಾಗ ಮೈಂಡ್ ಒಂಥರ ನ್ಯೂರೋ ಪ್ಲಾಸ್ಟಿಕ್ ಆಗಿತ್ತು. ನಿಜವಾಗ್ಲೂ ನನ್ನ ಕೈಯಲ್ಲಿ ಸಾಧ್ಯ ಆಗೋದು ಏನು ಅಂದರೆ ಎಲ್ಲೋ ಮೂಲೆಯಲ್ಲಿ ಇರುತ್ತೆ, ಇಂಪಾಸಿಬಲ್ ಇದೆ ಲೈಫಲ್ಲಿ ಅಂತ, ಬಟ್ ಎಲ್ಲ ರೆಸ್ಪಾನ್ಸ್ಗಳು ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಇದು ಬ್ಯೂಟಿ ಆಫ್ ಅಫರ್ಮೇಷನ್. ಸ್ವಲ್ಪ ವರ್ಷಗಳಾದ್ಮೇಲೆ ಈ ಥರ ಮೈಂಡ್ ಬದಲಾಗ್ಬಿಡುತ್ತೆ, ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ ಏನು. ಆ ಒಂದು ಮನಸ್ಥಿತಿಯಲ್ಲಿರುವಾಗ 2 ಗಂಟೆಗೆ ಅವರಿಂದ ಒಂದು ರಿಪ್ಲೈ ಬರುತ್ತೆ, ಮತ್ತೆ ಅದನ್ನು ಸ್ಕ್ರೀನ್ಶಾಟ್ ಅನ್ನು ತೋರಿಸ್ತೀನಿ. ಅದು ಜರ್ಮನಲ್ಲಿದೆ, ಟ್ರಾನ್ಸ್ಲೇಟ್ ಅನ್ನು ಮಾಡಿದಾಗ ಏನಾಗುತ್ತೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನೀನು ಒಂದು ರೂಮನ್ನು ಕೇಳಿದ್ದೆಲ್ಲ, ಅನ್ಫಾರ್ಚುನೇಟ್ಲಿ ಅದು ಶಾರ್ಟ್ ನೋಟೀಸಿಗೋಸ್ಕರ ಸ್ವಲ್ಪದ್ರಲ್ಲೇ ಇನ್ನೊಬ್ಬರಿಗೆ ಕೊಟ್ಟುಬಿಟ್ವಿ, ಅದು ಸಾಧ್ಯ ಇಲ್ಲ ಆ್ಯಕ್ಚುಲಿ. ಹೌಎವರ್, ಮತ್ತಿದೇ ಪದ ನಾನು ಇದನ್ನು ಹೇಳ್ತಾ ಇರೋದು ಸರ್ಪ್ರೈಸಿಂಗ್ಲಿ ಈ ಪದಗಳನ್ನು ಗಮನಿಸಿ. ವಾಟ್ ಇಫ್, ಹೌಎವರ್, ಸರ್ಪ್ರೈಸಿಂಗ್ಲಿ, ಇವೆಲ್ಲ ಎಲ್ಲಿಂದ ಬರ್ತವೆ ಅಂತ. ಇದೇನು ಒಂದು ಆಟನ ಇದು, ಇದು ರಿಯಾಲಿಟಿಯಲ್ಲಿ ಇರೋ ಒಂದು ಗ್ಲಿಚ್ಚ ಇದು, ಈ ಥರ ಅಫರ್ಮೇಷನ್ಸ್ಗಳು ಮಾಡಿದ ಈ ಥರ ಘಟನೆಗಳು ಆಗೋದು ಅಂತ. ಅವ್ರು ಹೇಳ್ತಾರೆ, ಹೌಎವರ್ ಸರ್ಪ್ರೈಸಿಂಗ್ಲಿ ಒಂದು 2ನೇ ಫ್ಲೋರ್ ಇರ್ತಕ್ಕಂಥ ಒಂದು ರೂಮ್ ಖಾಲಿ ಆಗಿದೆ, ಅಲ್ಲಿ ನೀನು ಬರೋಕ್ಕೆ ಇಷ್ಟ ಇದೆಯಾ ಅಂತ ಹೇಳಿ. ಇವಾಗ ನಾನು ಇರೋದು ಅದೇ ರೂಮ್. ಸೊ ಈ ಥರ ಘಟನೆಗಳು ಆ ಅಫರ್ಮೇಷನ್ಸ್ಗಳು ಮಾಡಿದ ಟೈಮಲ್ಲೇ ಆಗೋದನ್ನು ಮಾತ್ರ ನಾನು ಗಮನ ಕೊಡ್ತಾ ಇರೋದಿಲ್ಲ. ಇವೆಲ್ಲ ಕೆಲವೊಬ್ಬರಿಗೆ ಅನಿಸ್ಬೋದು ಇದೊಂದು ಬಹಳ ಕೋಇನ್ಸಿಡೆಂಟ್ಸ್ ಅನ್ನು ಇಷ್ಟೊಂದು ಎಕ್ಸಾಗರೇಟ್ ಆಗಿ ಯಾಕೆ ಹೇಳ್ತಾ ಇದ್ದಾನೆ ಇವನು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಇದು ಎಕ್ಸಾಗರೇಷನ್ ಅಲ್ಲ, ಇದು ಮೈಂಡ್ ಒಂದ್ಸಲ ಪ್ರೋಗ್ರಾಮ್ ಆದರೆ ಒಂದನ್ನು ನಿಜ ಅಂತೇಳಿ ಹೇಗೆ ನಂಬುತ್ತೆ ಅಂತ. ಈಗ ನಿಮಗೆ ಆ ರಾತ್ರಿಯಲ್ಲಿ ಕೆರೆ ಹತ್ರ ಯಾರಲ್ಲೂ ಹೋಗಿರ್ತೀರ, ಅಲ್ಲೊಂದು ಹಗ್ಗ ಹಾವಿನ ಥರ ಕಂಡುಬಿಟ್ರೆ
ಅದು ಹಾವೇ ಅಂತ ನಿನ್ ಮೈಂಡ್ ನಂಬಿಡುತ್ತೆ. ನೀನ್ ಯಾರೇ ಎಷ್ಟೇ ಜನ ಬಂದ್ರೆ ಇಲ್ಲಪ್ಪ ನಾನು ಅಲ್ಲಿ ನಿನ್ನೆ ಹೋಗಿದ್ದೆ ಅಲ್ಲಿ ಯಾವ ಹಾವಿಲ್ಲ, ಅದೊಂದು ಹಗ್ಗ ಅಂತಂದ್ರೆ ಇಲ್ಲ ಇಲ್ಲ ನಾನು ನೋಡಿದ್ದೀನಿ ನನಗೆ ಹಾವು ಅನಿಸ್ತದ ಅಂತ. ಸೊ ಇಲ್ಲಿ ಒಬ್ರು ಹೊಡೆದಾಡ್ಬೋದು, ಏ ಇಲ್ಲ ಅವ್ನ ನಂಬಿತ್ತು, ಅವ್ನ ನಂಬಿ ಸುಳ್ಳು, ಇವನ್ ನಂಬಿ ಸುಳ್ಳು, ಅವ್ನ ನಂಬಿ ನಿಜ, ಇವನ್ ನಂಬಿ ನಿಜ. ನೋ ನೋ ನೋ, ಇದೆಲ್ಲ ನಾನು ಹೇಳ್ತಿರೋದು ಇದು ಯಾವತ್ತು ಮ್ಯಾಟ್ರ್ ಆಗಲ್ಲ. ಇದೆಲ್ಲ ಮ್ಯಾಟ್ರ್ ಆಗೋದು ಯಾರಿಗೆ ಏನು ಬೇಕೋ, ಯಾರ ನಂಬಿಕೆಗಳು ನಿಜ ಅಂತೇಳಿ ಯಾರಿಗೆ ಮನನ ಆಗುತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಇದ್ರ ಬಗ್ಗೆ ಮಾತಾಡ್ತಿರೋದು ಏಕಲವ್ಯನ ಕಥೆಯನ್ನು ಕೇಳಿದ್ವಲ್ಲ, ದ್ರೋಣಾಚಾರ್ಯರು ಕಲಿಸಕ್ ಆಗಲ್ಲ ಅಂತ ಅನ್ನೋದಕ್ಕೆ ಒಂದು ಮೂರ್ತಿಯಲ್ಲ ಅವರು ಏಕಲ ಇದು ಅವ್ರ ಅವರೇ ನನ್ನ ಏನು ಗುರುಗಳು ಅಂತ ಹೇಳಿ ಅವಾಗ ಅದು ನಿಜವಾಗ್ಲೂ ಬಂತು ಅವನಿಗೆ. ಯಾಕಂದ್ರೆ ಹಿ ಅಫರ್ಮ್ಡ್, ಅಫರ್ಮೇಷನ್ ಅದು ಏಕಲವ್ಯ ಮಾಡಿದ್ದು ಅಫರ್ಮೇಷನ್, ಇವರೇ ನನ್ನ ಗುರುಗಳು ಅಂತ ಹೇಳಿ ಆ ಒಂದು ಮೂರ್ತಿ ಅಥವಾ ಏನೋ ಒಂದು ಇದು ಮಾಡಿ ಅದರಲ್ಲೇ ಅವರು ನೋಡ್ತಾ ಇದ್ರು, ಅದರಲ್ಲೇ ಅವರ ನಂಬಿಕೆಯನ್ನು ನೋಡ್ತಾ ಇದ್ರು. ಸೊ ಇದೇ ತರ ಇದು ನನಗೆ ನಾರ್ಮಲ್ ಘಟನೆ ಆಗಿದ್ರು ಕೂಡ ಈ ಘಟನೆಯಿಂದ ಕ್ಯೂಮುಲೇಟಿವ್ ಎಫೆಕ್ಟ್ ಅಂತ ಕರಿತೇವೆ. ಇದು ಕ್ಯೂಮುಲೇಟಿವ್ ಎಫೆಕ್ಟ್ ಅಂತಂದ್ರೆ ಒಂದು ನಂಬಿಕೆ ಇನ್ನೊಂದು ನಂಬಿಕೆಗೆ ಸ್ನೋಬಾಲ್ ಆಗೋದು, ಇನ್ನೊಂದು ನಂಬಿಕೆ ಇನ್ನೊಂದು ನಂಬಿಕೆಗೆ ಸ್ನೋಬಾಲ್ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ನಂಬಿಕೆ 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 ಜಾಸ್ತಿ ಆಗಿ ಒಂದು ದಿನ ನಿನ್ನ ಮೈಂಡ್ ಸ್ಟ್ರಕ್ಚರ್ಡ್ ಆಗೋಗ್ಬಿಡುತ್ತೆ. ಈ ಒಂದು ಪಾಸಿಟಿವಿಟಿ ಅಲ್ಲಿ ಸ್ಟ್ರಕ್ಚರ್ಡ್ ಆಗೋಗ್ಬಿಡುತ್ತೆ. ಈ ಸ್ಟ್ರಕ್ಚರ್ ಯಾರ್ಯಾರಿಗೆ ಆಗುತ್ತಲ್ಲ ಇಷ್ಟೇ ಇಂಪಾರ್ಟೆಂಟು. ನೀನು ಸುಳ್ಳನ್ನೇ ನಂಬು, ನಿಜವಾಗ್ಲೂ ನೀನು ಸುಳ್ಳನ್ನೇ ನಿಜ ಅಂತ ನಂಬು, ನೀನು ಇಲ್ಲದೆ ಇರೋದನ್ನ ಇದೆ ಅಂತ ನಂಬು, ಅದರಿಂದ ನೀನು ಹ್ಯಾಪಿನೆಸ್ ಸಿಗ್ತಾ, ಅದೇ ಇಂಪಾರ್ಟೆಂಟ್ ಇಲ್ಲಿ. ಯಾವ ನೀನ್ ನಂಬಿದ್ದನ್ನು ಸುಳ್ಳು ಅಂತನೋ, ಯಾವ ನೀನ್ ನಂಬಿದ್ದನ್ನು ನಿಜ ಅಂತನೋ ಅದು ಮ್ಯಾಟ್ರ್ ಆಗಲ್ಲ. ಯಾಕಂದ್ರೆ ನಾನು ತೋರಿಸ್ತೇನೆ ಇದು ನಿಜ ಅಂತ ಹೇಳಿ. 20 ಕೋಟಿ ಜನ 30 ಕೋಟಿ ಜನ ನಂಬಿದ್ದನ್ನ ಯಾರೋ ಒಬ್ಬ ಬಂದು ಸುಳ್ಳು ಅಂತ ಪ್ರೂವ್ ಮಾಡಬಹುದು. ಏನೋ ಯಾವ್ದೋ ಇದ್ದದಲ್ಲಪ್ಪ ಸೈಂಟಿಫಿಕ್ ಅಲ್ಲೋ ಸುಳ್ಳು ಅಂತ ಪ್ರೂವ್ ಮಾಡಬಹುದು. ಅಥವಾ ಸುಳ್ಳು ಇದ್ದದನ್ನ ಒಂದು 30 ಕೋಟಿ ಜನ ನಂಬಿದ್ದಕ್ಕೆ ಅದು ನಿಜ ಅಂತ ಹಾಕೋಬಿಡ್ಬೋದು, ಬ್ರೈನ್ ವಾಶ್ ಆಗೋಬಿಡೋದು ಜನ. ಸೊ ಇಲ್ಲಿ ನಿಜ ಸುಳ್ಳುಗಳು ರಿಲೇಟಿವ್, ಇದನ್ನ ನಾವು ಮಾತಾಡ್ತಿರೋದು. ಅಲ್ಟಿಮೇಟ್ ನಿಜ ಇದೆ, ಅಲ್ಟಿಮೇಟ್ ಸುಳ್ಳು ಇದೆ ಅಂತ ಹಂಗೆಲ್ಲ ಇರಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಿನ್ನ ಪಾಲಿಗೆ ನಿನ್ನ ನಂಬಿಕೆ ಸತ್ಯ, ಅವನ ಪಾಲಿಗೆ ಅವನ ನಂಬಿಕೆ ಸತ್ಯ, ಅವಳ ಪಾಲಿಗೆ ಅವಳ ನಂಬಿಕೆ ಸತ್ಯ, ಅವಳ ಅಜ್ಜಿ ಪಾಲಿಗೆ ಅವಳ ಅಜ್ಜ ಹೇಳಿದ ಸತ್ಯ. ಸೊ ಹಿಂಗೆ ನಿನ್ನ ನಂಬಿಕೆಗಳು, ನೀನು ಮಾಡ್ತಕ್ಕಂಥ ಅಫರ್ಮೇಷನ್ಸ್ಗಳಲ್ಲಿ, ನಿನ್ನ ಪ್ರಿಫ್ರೆಂಟಲ್ ಕಾರ್ಟೆಕ್ಸ್ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ ಅನ್ನ ಹೆಚ್ಚು ಮಾಡಿದಲ್ಲಿ ನಿನ್ನ ಸೆಲ್ಫ್ ರಿಲೇಟೆಡ್ ಪ್ರೊಸೆಸಿಂಗ್ಸ್ ಆಗಿರಲಿ, ನಿನ್ನ ಸೆಲ್ಫ್ ರಿಲೇಟೆಡ್ ಪ್ರೊಸೆಸಿಂಗ್ಸ್ ಅಲ್ಲಿ ನೀನು ಹ್ಯಾಪಿನೆಸ್ ಕಂಡಿಡಿದಕ್ಕಂಥ ಒಂದು ಭಾವ ಆಗಿರಲಿ, ಇದು ಹೆಚ್ಚಿಗೆ ಆದಲ್ಲಿ ನೀನು ಮಾಡ್ತಕ್ಕಂಥ ಅಫರ್ಮೇಷನ್ಸ್ಗಳು ವರ್ಕ್ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಜವಾಗ್ಲೂ ಅಫರ್ಮೇಷನ್ಸ್ಗಳು ಅನ್ನೋದು ಮ್ಯಾಜಿಕ್ ಥರ ವರ್ಕ್ ಆಗದೇ ಇದ್ರು ಕೂಡ ವರ್ಕ್ ಆಗ್ತವೆ ಅನ್ನೋದು ಸತ್ಯ. ಈ ಜಗತ್ತಿನಲ್ಲಿ ಮ್ಯಾಜಿಕ್ ಅನ್ನೋದು ಇಲ್ಲ. ಈ ಬ್ರಹ್ಮಾಂಡದಲ್ಲಿ, ನಾನು ಜಗತ್ ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದಲ್ಲಿ ಮ್ಯಾಜಿಕ್ ಅನ್ನೋದು ಯಾವತ್ತೂ ಇಲ್ಲ, ಮಿರಾಕಲ್ಸ್ ಅನ್ನೋದು ಯಾವತ್ತೂ ಇಲ್ಲ. ಏ ಆಗಿದ್ರೆ ಅವ್ರು ಮಾಡಿದ ಮಿರಾಕಲ್ ಏನು, ಇವ್ರು ಮಾಡಿದ ಮಿರಾಕಲ್, ಅದೇ ನಾನು ಮಾತಾಡ್ತಿರೋದು. ನಾನು ಈ ಕ್ಷಣದಲ್ಲಿ ಒಂದು ಸಲ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ಕಷ್ಟ ಅಂತ ಅನ್ಸುತ್ತಲ್ಲ, ಯಾಕೆ ಅನ್ಸುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಈ ಕೆಲಸ ಈಸಿ ಅಂತ ಅನ್ಸುತ್ತಲ್ಲ, ಯಾಕೆ ಈಸಿ ಅಂತ ಅನ್ಸುತ್ತೆ ಯೋಚನೆ ಮಾಡಿ. ಒಂದು ಕಾಲಮ್ ಅನ್ನ ಬರೀರಿ ನೀವು, ಎಡಗಡೆ ಯಾವ್ದು ಕಷ್ಟ ಅನ್ಸುತ್ತೆ, ಯಾವ್ದು ಈಸಿ ಅನ್ಸುತ್ತೆ, ಯಾಕೆ ಹಿಂಗೆ ಎರಡು ಡಿವೈಡ್ ಆಯ್ತು, ಯಾಕೆ ಗುಡ್ ಈವಿಲ್ ಕ್ರಿಯೇಟ್ ಆಯ್ತು, ಯಾಕೆ ಮೇಲೆ ಕೆಳಗೆ ಕ್ರಿಯೇಟ್ ಆಯ್ತು, ಯಾಕೆ ಕಪ್ಪು ಬಿಳುಪು ಕ್ರಿಯೇಟ್ ಆಯ್ತು. ಹಾಗೆ ನೋಡಿದ್ರೆ ಎಲ್ಲೋ ಒಂದೇ, ಮೇಲೆ ಅಂದ್ರೆ ಕೆಳಗೆ, ಎಡಗಡೆ ಅಂದ್ರೆ ಬಲಗಡೆ, ನೀನು ಅಂದ್ರೆ ನಾನು, ನಾನು ಅಂದ್ರೆ ನೀನು. ಸೊ ಹೀಗಾಗಿ ಎಲ್ಲವೂ ಒಂದು ಸಬ್ಜೆಕ್ಟಿವ್ ವಿಚಾರಗಳಲ್ಲಿ ಮುಳುಗಿರ್ತಕ್ಕಂಥ ಒಂದು ಮನುಷ್ಯ ಆಬ್ಜೆಕ್ಟಿವ್ ಸತ್ಯವನ್ನು ಹುಡುಕಕ್ಕೆ ಹೋಗ್ತಾ ಇದ್ದಾನೆ. ಆಬ್ಜೆಕ್ಟಿವ್ ಸತ್ಯಗಳು ಯಾವತ್ತಿಗೂ ಗೊತ್ತಾಗಲ್ಲ, ಯಾಕೆಂದ್ರೆ ಆಬ್ಜೆಕ್ಟಿವ್ ಸತ್ಯ ಅನ್ನೋದು ಇಲ್ವೇ ಇಲ್ಲ ಅಂತ. ಆದ್ದರಿಂದ ನೀವು ಏನು ಯಾವ ಮೆಥಡ್ ಅನ್ನು ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ. ನಿಮ್ಮನ್ನು ಎಷ್ಟೋ ಜನ ಕೇಳಿದ್ರಿ ನೀವು ಮೆಥಡ್ ಅನ್ನು ಹೇಳಿ, ಅಥವಾ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ಭಾಷೆ ಏನೋ, ಎನರ್ಜಿಗೆ ಭಾಷೆ ಇಲ್ಲ, ಇಂಟೆನ್ಸಿಟಿಗೆ ಭಾಷೆ ಇಲ್ಲ. ನೀ ಏನನ್ನ ಮಾಡ್ತೀಯ, ನೀನು ಏನನ್ನ ನಂಬುತ್ತೀಯ, ಅದು ನಿನ್ನ ಮನಸ್ಸಿಗೆ ನಿಜ ಅಂತ ಬಂದಲ್ಲಿ ಅದು ಕ್ಯೂಮುಲೇಟಿವ್ ಎಫೆಕ್ಟ್ ಅನ್ನ ಆಗ್ತಾ 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 ಒಂದು ದಿನ ನಿನ್ನ ನ್ಯೂರೋಪ್ಲಾಸ್ಟಿಸಿಟಿ ಬಹಳ ಸ್ಟ್ರಾಂಗ್ ಆಗುತ್ತೆ. ಅವಾಗ ನಿನ್ನ ನ್ಯೂರಾನ್ಸ್ ಅಂತ ಏನಿರ್ತಾವಲ್ಲ ಬ್ರೈನ್ ಒಳಗಡೆ, ಅದರಲ್ಲಿ ಹೊಸ ಹೊಸ ಪಾತ್ರಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ ಥರ ಪಾತ್ರಗಳು ಪ್ರತಿ ದಿನ ಕ್ರಿಯೇಟ್ ಆಗ್ತಾ ಹೋದಾಗ ಅದು ಹವ್ಯಾಸವಾಗಿ ಬದಲಾವಣೆ ಆಗುತ್ತೆ, ಆ ಹವ್ಯಾಸ ನಿನ್ನ ವ್ಯಕ್ತಿತ್ವವಾಗಿ ಬದಲಾವಣೆ ಆಗುತ್ತೆ, ಆ ವ್ಯಕ್ತಿತ್ವನೇ ನಿನ್ನ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೆಲ್ಲಿ ಫಿಶ್ ಸಮುದ್ರದ ಆಳದಿಂದ ಮೇಲೆ ಬಂದಂಗೆ. ನಾನು ಎರಡು ವರ್ಷ ಇದ್ದಾಗ ನಮ್ಮಪ್ಪ ನನ್ನ ಕಾಲೇಜಲ್ಲಿ ನನಗೆ ತೋರಿಸ್ತಾರಲ್ಲ ಮೇಲೆ ಹಿಂಗೆ ಬಣ್ಣ ಬಣ್ಣದ ಚಿತ್ತಾರ ರಾಕೆಟ್ ಅನ್ನು ಹೋಗಿ ನಮ್ಮನ್ನೋದು, ಆ ಒಂದು ರೀತಿಯಲ್ಲಿ ನಿಮ್ಮೊಳಗಡೆ ಒಂದು ಮೆಂಟಲ್ ಆಲ್ಕೆಮಿ ಆಗ್ತಾ ಹೋಗುತ್ತೆ. ಸೊ ಇದು ಎಕ್ಸಾಗರೇಷನ್ ಅಲ್ಲ, ಇದು ಒಂದು ವರ್ಕ್ ಆಗಿರ್ತಕ್ಕಂಥ, ಇದು ಒಂದು ಪಾಸಿಟಿವ್ ಮೆಂಟಾಲಿಟಿ ಇರ್ತಕ್ಕಂಥ, ಇದು ಒಂದು ಎಟರ್ನಲ್ ಡ್ರೀಮರ್ ಆಗಿರ್ತಕ್ಕಂಥ ಸ್ಟಾರಿ ಮ್ಯಾನ್ಗೆ ಆಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್. ನಿಮಗೆ ಇದೇ ತರಹದ
ಬ್ರಹ್ಮಾಂಡಗಳ ಒಂದು ವಿಷಯಗಳು ಇಷ್ಟ ಆದಲ್ಲಿ, ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ, ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.